ಲೈಕ್ ಒಂದು ವಿಂಟೇಜ್ ಚೇತಕ್ ತರ ಇದೆ ಫುಲ್ ಕಂಪ್ಲೀಟ್ ಆ ಗಾಡಿ ಸಕ್ಕದಾಗಿದೆ ಒಳ್ಳೆ ಕಲರ್ ಇದೆ ಮತ್ತೆ ಇದು ಬಂದ್ಬಿಟ್ಟು ಇಂಡಿಯಾದ ಫಸ್ಟ್ ಈಗ ಏನು ಫೈರ್ ಆಗ್ತಾ ಇದೆ ಫೈರ್ ಪ್ರೂಫ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇಂದ ಚಾನ್ಸಸ್ ಆಫ್ ಫೈರ್ ಬಂದ್ಬಿಟ್ಟು ವೆರಿ ರೇರ್ ಕೇಸ್ ಇದೆ ಪವರ್ ಬ್ಯಾಂಕ್ ಬಂದ್ಬಿಟ್ಟು ರೆಂಟಲ್ ಪವರ್ ಬ್ಯಾಂಕ್ ಸರ್ವಿಸ್ ನಿಮ್ಗೆ ಯಾವ ಬೈಕ್ ಅನ್ಸುತ್ತೆ ಇದು ನೋಡಿದ ತಕ್ಷಣ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ರೀಸೆಂಟಾಗಿ ಒಂದು ಎರಡು ತಿಂಗಳು ಮುಂಚೆ ಇದೇ ಥರ ಜಾಗದಲ್ಲಿ ಅಂದರೆ ಇಲ್ಲೇ ಬಂದು ನಾನೊಂದು ಎಕ್ಸ್ಪೋ ಮಾಡಿದ್ದೆ ಲೈಕ್ ಎಲೆಕ್ಟ್ರಿಕ್ ಬೈಕ್ಸ್ದೆಲ್ಲ ಎಕ್ಸಿಬಿಷನ್ ಮಾಡ್ತಾರೆ ನೋಡಿದ್ದೀರಾ ಅಂತ ಆ ವೀಡಿಯೋ ನಾನು ನೋಡಿಲ್ಲ ಅಂದರೆ ಹೋಗಿ ನೋಡಿ ಒಳ್ಳೊಳ್ಳೆ ಬೈಕ್ಸ್ದೆಲ್ಲ ಎಕ್ಸಿಬಿಷನಲ್ಲಿ ತೋರಿಸಿದ್ದು ಸೊ ಇದೇ ಪ್ಲೇಸಲ್ಲಿ ಇನ್ನೊಂದು ಎಕ್ಸ್ಪೋ ನಡೀತಾ ಇದೆ ಇವತ್ತು ಸೊ ಡೇಟು ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಇವತ್ತು ನಾಳೆ ನಾಡಿದ್ದೇನೋ ನಡೆಯುತ್ತೆ ಅಂದ್ಕೊಂಡಿದ್ದೀನಿ ಸೊ ಈ ಎಕ್ಸಿಬಿಷನ್ ಬಂದು ನಡೀತಿರೋದು BIEC ಅಂತ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ ಸೊ ನಿಮ್ಮ ಆ ವೀಡಿಯೋದಲ್ಲಿ ಹೇಳಿದ್ದೆ ಸೇಮ್ ಇದೇ ಲೊಕೇಶನೇ ನೆಲಮಂಗಲ ಹೋಗೋ ರೋಡಲ್ಲಿ ಸಿಗುತ್ತೆ ಸೊ ಎಷ್ಟು ಜನ ಬಂದಿದ್ದಾರೆ ನೋಡಿ ಎಕ್ಸಿಬಿಷನ್ನ ನೋಡೋದಕ್ಕೆ ನೋಡಿ ಕಾರ್ಗಳು ಸೊ ನೋಡ್ಬೋದು ನೀವು ಕಾರ್ಗಳೆಲ್ಲ ಯಾವ ರೇಂಜಿಗಿದೆ ಅಷ್ಟೊಂದು ಎಲೆಕ್ಟ್ರಿಕ್ ಕಾರ್ಗಳು ಬಂದಿದೆ ಆಮೇಲೆ ಒಳಗಡೆ ಇನ್ನು ಏನೇನು ಲಾಸ್ಟ್ ಟೈಮ್ ತರಾನೇ ಇನ್ನು ಒಳ್ಳೊಳ್ಳೆ ಗಾಡಿಗಳೆಲ್ಲ ಬರಬಹುದು ಅಂತ ಒಂದು ಫುಲ್ ಎಕ್ಸ್ಪೆಕ್ಟೇಷನ್ ಇದೆ ನನಗೆ ಇನ್ನೂ ಚೆನ್ನಾಗಿರೋದೆಲ್ಲ ಲಾಸ್ಟ್ ಟೈಮ್ ನಾನು ರಾಕಿ ಬಾಯಿ ಬೈಕ್ ನೋಡಿದ್ದೆ ಆಮೇಲೆ ಒಂದು ಆಟೋ ನೋಡಿದ್ದೆ ಎಷ್ಟೊಂದು ಡಿಫ್ರೆಂಟ್ ಆಗಿರೋದೆಲ್ಲ ನೋಡಿದ್ದೆ ಸಕ್ಕದಾಗಿತ್ತು ಕ್ರೇಜಿಯಾಗಿ ಮಾಡಿದ್ದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಎಲ್ಲ ಸ್ಟೇಟಿಂದೆಲ್ಲ ಬಂದು ಮಾಡಿದ್ದು ಸೊ ಈ ಸಲವೂ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ನೋಡೋಣ ಒಳಗಡೆ ಹೋಗಿ ಹೆಂಗಿದೆ ಅಂತ ಸೊ ಇನ್ನೂ ವೀಡಿಯೋಗೆ ಲೈಕ್ ಮಾಡಿದ್ರೆ ಟಪಕ್ 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 ಅಂತ ಒಂದು ಲೈಕ್ ಹಾಕ್ಬಿಡಿ ಇಷ್ಟ ಆದರೆ ಶೇರ್ ಮಾಡಿ ಚಾನಲ್ಲು 50,000 ಅಲ್ಲಿ ಇಲ್ಲಿ ಎಲ್ಲೋ ಇದೆ ಅದರಿಂದ 50,000 ಬೇಗ ಮಾಡೋಣ ಆದಷ್ಟು ಶೇರ್ ಮಾಡಿ ವೀಡಿಯೋ ಇಷ್ಟ ಆಗಿದೆ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಬನ್ನಿ ಒಳಗಡೆ ಹೋಗೋಣ ನೋಡ್ಬೋದು ನೀವು ಇದೆ BIEC ಅಂತ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರು ಆವಾಗವಾಗ ಎಕ್ಸಿಬಿಷನ್ ಎಲ್ಲ ನಡೀತಾ ಇರುತ್ತೆ ಎಲ್ಲ ಥರನೂ ಸಿಗುತ್ತೆ ನಾವು ಎಲೆಕ್ಟ್ರಿಕ್ ಏನಾದರೂ ಇತ್ತು ಅಂದಾಗ ಅಷ್ಟೇ ಬರ್ತೀವಿ ನೀವು ಬರಬಹುದು ಬಂದು ವಿಸಿಟ್ ಮಾಡಿ ನೋಡ್ಬೋದು ಹೆಂಗಿದೆ ಅಂತ ಸೊ ಚೆಕ್ಕಿಂಗ್ ಇಕ್ಕಿಂಗ್ ಎಲ್ಲ ಮಾಡಿ ಕಳಿಸ್ತಾರೆ ಫಸ್ಟೇ ಬರಬೇಕು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿರಬೇಕು ಏನೇನೋ ಇರುತ್ತೆ ಇಲ್ಲಾಂದ್ರೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ ಅದೇನು ಪ್ರಾಬ್ಲಮ್ ಏನಿಲ್ಲ ಇದು ನೋಡ್ಬೋದು ಕಂಪ್ಲೀಟ್ ಬ್ರ್ಯಾಂಡ್ ಸ್ಪಾನ್ಸರ್ಸ್ ಎಲ್ಲ ಎಲ್ಲ ಇದೆ ನೋಡಿ ಎಂಟ್ರಿ ಆಗಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಸಸ್ ಕೊಡ್ತಾರೆ ಪಾಸಸ್ ತೊಗೊಂಡೋಗಬೇಕು ಎಂಟ್ರಿ ಆಗಬೇಕು ಅಂದರೆ ನಿಮಗೊಂದು ಪಾಸ್ ಕೊಡ್ತಾರೆ ನೋಡ್ಬೋದು ಈ ಥರ ಪಾಸ್ ಎಲ್ಲ ತೊಗೊಂಡು ಬರಬೇಕು ಡೀಟೇಲ್ಸ್ ಎಲ್ಲ ಕೊಡಬೇಕು ಕೊಟ್ಟಮೇಲೆ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಹೆವಿ ಬಿಸಿಲಿದೆ ಹಾಂ ಬ್ರೋ ರಾಮ ಆರಾ ಬ್ರೋ ನೀವು ನೀವು ಗಡ್ಡ ಬಿಟ್ಟ ಗೊತ್ತಾಯ್ತು ನೋಡಿದೆ ನಾನು ಬ್ರೋ ನೋಡಿ ಹಿಂಗೆ ಹೋಗ್ತಾ ಇದೆ ಟಿ ಶರ್ಟ್ ನೋಗ್ಬಿಟ್ಟು 350 ಅಂತ ಕೇಳೋದು ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿದ್ನಲ್ಲ ಸೊ ಅವಾಗಲೂ ನೋಡಿದ್ದು ಅನಿಸುತ್ತೆ ವೆಲ್ಕಮ್ ಟು ಇವಿ ಎಕ್ಸ್ಪೋ ಇಲ್ಲೇ ಇದೆ ಸೊ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಕಲ್ಜಾ ಸೆಮ್ ಸೆಮ್ ಎಲೆಕ್ಟ್ರಿಕ್ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ನಿಲ್ಸೋರೆ ಸೊ ಇದೇ ನೋಡಿ ಇದೇ ಬ್ರ್ಯಾಂಡು ಈಗ ಫಸ್ಟ್ ಬಂದುಬಿಟ್ಟು ನಮಗೆ ಇಲ್ಲೊಂದು ಪವರ್ ಬ್ಯಾಂಕ್ ಕಂಪ್ನಿಯವರು ಸಿಕ್ಕಿದ್ದಾರೆ ಸರ್ ನಿಮ್ಮ ಹೆಸರು ಜಶ್ವಂತ್ ಜಶ್ವಂತ್ ಅಂತ ಸರ್ ಹೇಳಿ ಸರ್ ಇದು ಕಂಪ್ನಿ ಏನು ಬಗ್ಗೆ ಇದ್ರ ಬಗ್ಗೆ ಇದು ಪವರ್ ಬ್ಯಾಂಕ್ ಬಂದುಬಿಟ್ಟು ರೆಂಟಲ್ ಪವರ್ ಬ್ಯಾಂಕ್ ಸರ್ವಿಸ್ ಇದು ಇಡೀ ಭಾರತ ದೇಶದಲ್ಲೆಲ್ಲ ಇದೆ ಮತ್ತು ನಿಮಗೆ ಇದು ನೀವು ಫಸ್ಟ್ ಆಫ್ ಆಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಬೇಸಿಕ್ ಸಬ್ಸ್ಕ್ರಿಪ್ಷನ್ ಇದೆ ಸರ್ ಆಮೇಲೆ ಈ ಪವರ್ ಬ್ಯಾಂಕ್ ಬಂದುಬಿಟ್ಟು 5000 mAh ಬ್ಯಾಟ್ರಿ ನಿಮಗೆ ಬಂದುಬಿಟ್ಟು Type-C Type-B ಮತ್ತು ಐಫೋನ್ ಕೇಬಲ್ ಎಲ್ಲ ಇದರಲ್ಲೇ ಸಿಗುತ್ತೆ ಬಟ್ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ತಗೋಬೇಕು ಬೇಸಿಕ್ ಪ್ಲಾನ್ ಬಂದುಬಿಟ್ಟು 100 rupees ಆಮೇಲೆ ಪರ್ ಇಯರ್ ಬಂದುಬಿಟ್ಟು 5 swaps ಓಕೆ ಲೈಕ್ ಒನ್ ಸ್ವಾಪ್ ಬಂದುಬಿಟ್ಟು ಹಿಡಿದುಬಿಟ್ಟು ತೆಗೆದ್ರೆ ಒಂದು ಸ್ವಾಪ್ ಬರುತ್ತೆ ಒಂದಾಗುತ್ತೆ ಅವಾಗ ವರ್ಷಕ್ಕೆ 5 times ಫೈವ್ ಟೈಮ್ಸ್ 100 rupees ಡಿಪೆಂಡ್ಸ್ ಆನ್ ಯುವರ್ ಯೂಸೇಜ್ ಯು ಕ್ಯಾನ್ ಅಪ್ಗ್ರೇಡ್ ಟು ಯುವರ್ ಪ್ಲಾನ್ಸ್ ಓಕೆ ಸೊ ಇವಾಗ ನೀವು ಬೆಂಗಳೂರಲ್ಲಿ ತಗೊಂಡು ಹೈದರಾಬಾದಲ್ಲೂ ವಾಪಸ್ ಕೊಡ್ಬೋದು ವಿತಿನ್ 48 hours ಎಲ್ಲಿ ತಗೊಂಡ್ರು ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದರೂ ವಾಪಸ್ ಕೊಡ್ಬೋದು ವಿತಿನ್ 48 hours ವಿತಿನ್ 48 hours ಕೆಫೆ ಕಾಫಿ ಡೇಲ್ಲಿ ಇದೆ ಮತ್ತು ಮೆಟ್ರೋ ಸ್ಟೇಷನ್ಸಲ್ಲಿ ಇದೆ ಬೆಂಗಳೂರಲ್ಲಿ ಎಷ್ಟು ಕಡೆ ಇದೆ ಬೆಂಗಳೂರು ಆಲ್ ಓವರ್ ಮೆಟ್ರೋಲ್ಲಿ ಇದೆ ಮತ್ತು ಏರ್ಪೋರ್ಟಲ್ಲಿ ಇದೆ ಮತ್ತು ಕಾಫಿ ಡೇ ಮೇನ್ ಮೇನ್ ಮಾಲ್ಸಲ್ಲಿ ಇದ್ದಾವೆ PVR ಜೊತೆ ನಾವು ಪಾರ್ಟ್ನರ್ ಆಗಿದ್ದೀವಿ ಓಕೆ ನೋಡಿ ನಮ್ಮ ಹತ್ರ ಕೇಬಲ್ಸ್ ಇಲ್ಲ ಅಂದ್ರೂ ಲೈಕ್ ಇದರಲ್ಲೇ ಇನ್ಬಿಲ್ಟ್ ಕೇಬಲ್ಸ್ ಎಲ್ಲ ಇರುತ್ತೆ ಲೈಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡು ಯೂಸ್ ಮಾಡಬೇಕು ಚೆನ್ನಾಗಿದೆ ಸೊ ನೋಡಿ ಯೂಸ್ ಮಾಡಿ ಹೆಂಗನ್ಸ್ತು ಅಂತ ಹಂಗೆ ಒಂದು ಕಮೆಂಟ್ ಹಾಕಿ ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮಗೊಂದು ಎಲೆಕ್ಟ್ರಿಕ್ ಸೈಕಲ್ ಸಿಕ್ಕಿದ್ದಾರೆ ಸರ್ ನಿಮ್ಮ ಕಂಪನಿ ಮೋಟೋ ವರ್ಲ್ಡ್ ಎಲೆಕ್ಟ್ರಿಕಲ್ ಸೈಕಲ್ ಇದೆ ನಮ್ಮ ಕಡೆ ಬಂದು 4 models ಇದೆ ಫೋರ್ ಮಾಡಲ್ಸ್ ಐಸ್ ಇದೆ ಹಮ್ ಇದೆ QIZ ಇದೆ ಓಕೆ ಇದು ಯಾವುದು ಇದೊಂದು ಹಮ್ ಸೈಕಲ್ ಸರ್ 1 time charge ಮಾಡಿದರೆ ನಿಮಗೆ 70 kilometers ಆಗುತ್ತೆ
ಇದು ಒನ್ ಟೈಮ್ ಚಾರ್ಜ್ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 70 ಕಿಲೋಮೀಟರ್ ಆಗುತ್ತೆ. ಚಾರ್ಜಿಂಗ್ ಅವರ್ಸ್ 2.5 hours ಆಗುತ್ತೆ. ಇದರ ರೇಟ್ ಬಂದು ಕಾಸ್ಟ್ ಬಂದು 43,000 ಇದೆ. 43,000 ಇದರಲ್ಲೇ ಬಂದು ನಿಮಗೆ 45 kilometer ರೇಂಜ್ ಬ್ಯಾಟ್ರಿನೂ ಇದೆ, 25 kilometer ರೇಂಜ್ ಬ್ಯಾಟ್ರಿನೂ ಇದೆ, ಜಿ ಪಿ ಎಸ್ ಇದೆ ಇದರಲ್ಲಿ. ಎಲ್ಲ ಕಲ್ತನ ಆಯಿತು, ನಿಮ್ಮ ಜಿ ಪಿ ಎಸ್ ಎಲ್ಲ ಟ್ರ್ಯಾಕ್ ಮಾಡ್ಕೋಬೋದು ಎಲ್ಲೆಲ್ಲಿ ಇದೆ ಅಂತ. ಬಟ್ ಸೊ ಇಲ್ಲಿ ನೋಡಿ 43,000 65 kilometers ಪೆಡಲ್ಸು ಯೂಸ್ ಮಾಡ್ಬೋದಲ್ಲ? ಪೆಡಲ್ ಅಸಿಸ್ಟ್ ಇದೆ ಸರ್. ಓಕೆ, ಪೆಡಲ್ನು ಯೂಸ್ ಮಾಡ್ಬೋದು. ಹಾಂ ಹೌದು, ಮಿಸ್ಟರ್ 350. ಸೊ 43,000 65 kilometers ಹೋಗುತ್ತೆ. ಎಲೆಕ್ಟ್ರಿಕ್ ಸೈಕಲ್ ಎರಡು ಮಾಡಲ್, ನಾಲ್ಕು ಮಾಡಲ್ ಇದೆಲ್ಲ, ಟೋಟಲ್ ಫೋರ್ ಮಾಡಲ್ಸ್ ಇದೆ. ಕಲರ್ಸು ಎಲ್ಲದ್ರಲ್ಲಿ ಯಾವ್ಯಾವ ಕಲರ್ ಸಿಗುತ್ತೆ? ಹಮ್ ಸೈಕಲಲ್ಲಿ ಬ್ಲ್ಯಾಕ್ ಇದೆ, ಬ್ಲೂ ಇದೆ, ಸಿಲ್ವರ್ ಇದೆ, ಆರೆಂಜ್ ಇದೆ, ಮತ್ತು ಕೀವೋದಲ್ಲಿ ರೆಡ್ ಇದೆ, ಓಕೆ, ಬ್ಲೂ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಕೀವೋ ಈಸಿ ಇದೆ, ಅಲ್ಪ ಪಿಂಕ್ ಇದೆ, ಪರ್ಪಲ್ ಇದೆ. ಇದು ವಾಟ್ಸಪ್ ಕೊಡ್ತೀರಾ ನನಗೆ? ಹಾಂ, ವಾಟ್ಸಪ್. ಒಟ್ಟು ಇದನ್ನು ಈಗ ಫಸ್ಟ್ ಒಂದು ಎಲೆಕ್ಟ್ರಿಕ್ ಸೈಕಲ್ನ ಈಗಲೇ ಟೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಇವಾಗ ನೋಡಿ, ಫಸ್ಟ್ ಒಂದು ಎಲೆಕ್ಟ್ರಿಕ್ ಸೈಕಲ್ನ ಓಡಿಸ್ತಾ ಇದ್ದೀನಿ, ಹೆಂಗಿದೆ ಅಂತ ಓಡಿಸ್ಬಿಟ್ಟು ಬಂದು ಹೇಳ್ತೀನಿ. ಸೊ ಸೈಕಲ್ ಓಡಿಸ್ದೆ, ಸಖತ್ತಾಗಿತ್ತು, ಒಂದು ಸ್ವಲ್ಪ ಫುಲ್ ಡಿಫ್ರೆಂಟ್ ಆಗಿದೆ. ಲೈಕ್ ನಾರ್ಮಲ್ ಸೈಕಲ್ ನೀ ಆಸೆ ಲೈಕ್ ಸ್ಕೂಟರ್ ಯಾ ಇದೆ ಟೋಟಲ್ ಇದೆ. ಸೊ ನೋಡಿ, ಇವ್ರು ಓಡಿಸ್ತೀನಿ ಅಂತ ಹೇಳೋದು. ಸೊ ಓಡಿಸ್ತಾ ಇದ್ದಾರೆ ನೋಡಿ. ಇದೇ ಸೈಕಲ್ ಓಡಿಸಿದ್ದು ನಾನು. ಲೈಕ್ ಮುಂದೆ ಇಲ್ಲೊಂದು ಹೆಡ್ಲೈಟ್ ಇದೆ, ಆಮೇಲೆ ಟ್ರಾಟಲ್ ಬಂದುಬಿಟ್ಟು ಇಲ್ಲಿ ಡಬಲ್ ಟ್ರಾಟ್, ಹಿಂಗೆ ಇಲ್ಲಿ ಹುಡ್ಕೋಬೋದು, ಇಲ್ಲಿ ಹುಡ್ಕೋಬೋದು, ಬಟ್ ಎಕ್ಸ್ಲೇಟರ್ ಇಲ್ಲಿ ಕೊಡೋದು ಅಷ್ಟೇ. ಆಮೇಲೆ ಮುಂದೆ ಇಲ್ಲಿ ಡಿಸ್ಪ್ಲೇ ಇದೆ ನಿಮಗೆ. ಇದು ಹಾರನ್ನು, ಇಲ್ಲಿ ಹಾರನ್ ಇದೆ, ಇಲ್ಲಿ ನಮ್ಮ ತೋರಿಸುತ್ತೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತ. ಆಮೇಲೆ ಇಲ್ಲಿ ಬ್ಯಾಟ್ರಿ ಇದೆ, ಆಮೇಲೆ ಹಿಂದೆ ಒಬ್ಬರು ಕುತ್ಕೋಬೋದು, ಚೆನ್ನಾಗಿದೆ. ಲೈಕ್ ಒಬ್ಬರು ಆರಾಮಾಗಿ ಓಡಿಸೋದಕ್ಕೆ ಸಖತ್ತಾಗಿದೆ. ಸೊ ಇವ್ರು ಓಡಿಸಿದ್ದಾರೆ, ಇವ್ರು ಕೇಳೋಣ ಹೆಂಗನ್ಸ್ತು ಅಂತ. ಹಲೋ, ಮೈ ನೇಮ್ ಇಸ್ ಭವ್ಯ ಒಬ್ರೆ, ಐ ರೈಡ್ ದಿಸ್ ಸೈಕ್ಲ್ ಅಂಡ್ ದಿಸ್ ಇಸ್ ಸೋ ಸ್ಮೂತ್ ಆ್ಯಂಡ್ ಕಂಫರ್ಟೇಬಲ್ ಆಸ್ ವೆಲ್. ಚೆನ್ನಾಗಿತ್ತು ಅಂತ ಹೇಳೋದು ಅಷ್ಟೇ. ಸೊ ಇವಾಗ ನೆಕ್ಸ್ಟು ನಮಗೆ ಇಲ್ಲಿ ಮೈ ಇ ವಿ ಸ್ಟೋರ್ ಅವರ ಸಿ ಇ ಒ ಇದ್ದಾರೆ. ಸೊ ಅವರೇ ಹೇಳ್ತಾರೆ ಗಾಡಿ ಬಗ್ಗೆ ಮತ್ತು ನೆಕ್ಸ್ಟ್ ಎಲ್ಲದ್ರ ಬಗ್ಗೆ ಸರ್ ಹೇಳಿ. ಸೊ ನಿಮ್ಮ ಹೆಸರು? ಹೆಸರು ಬಂದುಬಿಟ್ಟು ಪುನೀತ್ ಗೌಡ ಅಂತ. ಓಕೆ, ಮೈ ಇ ವಿ ಸ್ಟೋರ್ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ಇಲ್ಲಿ ನಾವು ಇವತ್ತು ಎಕ್ಸ್ಪೋ ಮಾಡ್ತಿರೋದು ಬಿ ಐ ಸಿ ಇಂಟ್ರೆಸ್ಟ್ ಎಕ್ಸಿಬಿಷನಲ್ಲಿ ಎಕ್ಸ್ಪೋ ಮಾಡ್ತಿರೋದ್ರಿಂದ ಎಲೆಕ್ಟ್ರಿಕಲ್ ವೆಹಿಕಲ್ದು ಸ್ವಲ್ಪ ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮಾರ್ಕೆಟಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಇರೋ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್. ಈ ಮಾರ್ಕೆಟ್ ಏನಿದೆ ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ಗಳು ತುಂಬಾ ಇದೆ. ಸೊ ನಮ್ಮ ಹತ್ರ ಇರೋದೆಲ್ಲ ಬಂದ್ಬಿಟ್ಟು ಮೇಜರ್ ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, ಆಮೇಲೆ ನೆಕ್ಸ್ಟ್ ಸಬ್ಸಿಡಿ ಇರೋ ವೆಹಿಕಲ್ ಅಂತ. ಸೊ ಸಬ್ಸಿಡಿ ವೆಹಿಕಲ್ ಇದ್ರೆ ಏನಾಗುತ್ತೆ, ಲೋಕಲೈಸೇಷನ್ ಪ್ರಾಡಕ್ಟ್ ಇರುತ್ತೆ, ಈಸಿ ಸ್ಪೇರ್ ಸಿಗುತ್ತೆ, ಸೊ ವಾರಂಟಿ ಕ್ಲೈಮ್ ಮಾಡ್ಬೋದು, ಆಮೇಲೆ ಸಪ್ಲೈ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ನಾವು ಆಲ್ಮೋಸ್ಟ್ ಅಲ್ಲಿ ಇವಾಗ 84 ಔಟ್ಲೆಟ್ ಇವಾಗ ಕರ್ನಾಟಕದಲ್ಲಿ ಇರುವಂಥದ್ದು. ಸದ್ಯದಲ್ಲೇ ಇವಾಗ ಏನು 100 ಔಟ್ಲೆಟ್ನ ಮಾಡುವಂಥ ಇದರಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವನ್ ಯಾರು ಈ ಡೀಲರ್ಶಿಪ್ ಇಂಟ್ರೆಸ್ಟ್ ಇದ್ದವರು ಕೂಡ ಸೊ ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಗಾಡಿ ಬಗ್ಗೆ ಹೇಳ್ತೀರಾ? ಸೊ ಇದು ಬಂದುಬಿಟ್ಟು ಎಕುಝಾ ಅಂತ. ಎಕುಝಾ ಮಾಡಲಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 7-8 ಆಲ್ರೆಡಿ ಅವ್ರದ್ದು ಲೋ ಸ್ಪೀಡ್ ವೆಹಿಕಲ್ ಇದೆ, ಬಟ್ ಇದೇ ಫಸ್ಟ್ ಹೈ ಸ್ಪೀಡ್ ವೆಹಿಕಲ್ ಇರುವಂಥದ್ದು. ಸೊ ಇದು ಬಂದುಬಿಟ್ಟು ಒಂದು ಚಾರ್ಜ್ಗೆ 150-160 kilometers ಹೋಗುತ್ತೆ. ಬ್ಯಾಟ್ರಿ ಕೆಪಾಸಿಟಿ 72 volt 42 Ah ಇದೆ. ಮತ್ತು ಇದು ಬಂದುಬಿಟ್ಟು ಇಂಡಿಯಾದ ಫಸ್ಟು ಈಗ ಏನು ಫೈರ್ ಆಗ್ತಾ ಇದೆ, ಫೈರ್ ಪ್ರೂಫ್ ವೆಹಿಕಲ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ? ಎಸ್ ಏನಕ್ಕೆ ಅಂತ ಅಂದರೆ, ಇದರಲ್ಲಿ ಈ ವೆಹಿಕಲಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಬಂದುಬಿಟ್ಟು LFP ಬ್ಯಾಟ್ರಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಇದರಿಂದ ಚಾನ್ಸಸ್ ಆಫ್ ಫೈರ್ ಬಂದುಬಿಟ್ಟು ವೆರಿ ರೇರ್. ಮತ್ತು ಅವರು ಈಗ ಸ್ಮಾರ್ಟ್ BMS ಆಪ್ಷನಲ್ಲಿ ಬರ್ತಾ ಇದ್ದಾರೆ. ಸ್ಮಾರ್ಟ್ BMS ಆಪ್ಷನಲ್ಲಿ ಬಂದಾಗ ಏನಾಗುತ್ತೆ, ಆ ಒಂದು ಫೈರ್ ಏನೋ ಓವರ್ ಹೀಟ್ ಆಯಿತು ಬ್ಯಾಟ್ರಿ ಒಳಗಡೆ, ಜಾಸ್ತಿ ಓವರ್ ಹೀಟ್ ಆಯಿತು ಅಂದಾಗ ಆಟೋಮೆಟಿಕಲಿ ಸೊ ಅಲ್ಲಿ ಒಂದು ಸೈರನ್ ಸ್ಟಾರ್ಟ್ ಆಗುತ್ತೆ. ಕಸ್ಟಮರ್ಗೆ ಗೊತ್ತಾಗುತ್ತೆ, ಓಕೆ ಸಮಥಿಂಗ್ ಓವರ್ ಹೀಟ್ ಆಗ್ತಾ ಇದೆ, ನಾನು ಜಾಸ್ತಿ ರೈಡ್ ಮಾಡಬಾರ್ದು ನೆಕ್ಸ್ಟ್ ಲೆವೆಲ್ಗೆ ಅಂತ. ಆ ಇಂಡಿಕೇಶನ್ ಬಂದಾಗ ಸೊ ಸೇಫ್ಟಿಗೆ ಯಾವುದೇ ರೀತಿ ಗಾಡಿಯಲ್ಲಿ ಫೈರ್ ಕ್ಯಾಚಸ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಅದು ಬಿಟ್ಟರೆ ಇದರಲ್ಲಿ ಬಂದುಬಿಟ್ಟು ಏನೋ ನಮಗೆ ಜಾಸ್ತಿ ರೇಂಜ್ ಒಂದ್ಸರಿ ಚಾರ್ಜ್ ಮಾಡಿದ್ರೆ 150-160 kilometers ಹೋಗುತ್ತೆ. ಸ್ಪೀಡ್ ಬಂದುಬಿಟ್ಟು ಸೊ 65 kilometers ಟಾಪ್ ಸ್ಪೀಡಲ್ಲಿ ಹೋಗುತ್ತೆ. ಲೋಡ್ 200 kg ಕೆಪಾಸಿಟಿ, ಇಬ್ಬರು ಆರಾಮಾಗಿ ಹೋಗ್ಬೋದು. ಇವನ್ ಸ್ಟಿಲ್ ಒಂದು ಪಾಪು ಕೂಡ ಕೂತ್ಬಿಟ್ಟು ಸೊ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇದರಲ್ಲಿ ಬಂದುಬಿಟ್ಟು ಬ್ಯಾಟ್ರಿ ಬಂದುಬಿಟ್ಟು ಇನ್ಬಿಲ್ಟ್, ಸೇಫ್ಟಿ ಸೈಡ್ಗೋಸ್ಕರ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಬಾರ್ದು ಅಂತ ಬ್ಯಾಟ್ರಿನ ಒಳಗಡೆ ಇನ್ಬಿಲ್ಟ್ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಇಲ್ಲಿ ಒಂದು ಹೆಲ್ಮೆಟ್ ಇಡ್ಬೋದು, ಕಂಪ್ಲೀಟ್ ಏನೋ ಬೂಟ್ ಸ್ಪೇಸ್ ಕಂಪ್ಲೀಟ್ ಇರುವಂಥದ್ದು. ಈಗಿನ ಹೆಚ್ಚಿನ ಈಗ ನಮ್ಮ ಹತ್ರನೇ ಬೇರೆ ಗಾಡಿಗಳಿದೆ, ಅದರಲ್ಲಿ ಯಾವುದೇ ರೀತಿ ನಿಮಗೆ ಬ್ಯಾಟ್ರಿ ಏನು ಹೆಲ್ಮೆಟ್ ಇಡೋದಕ್ಕೆ ಜಾಗ ಇಲ್ಲ. ಇದರ ಹೆಲ್ಮೆಟ್ಟು ನಿಮಗೆ ಏನು ಚಾರ್ಜರ್ ಇಡ್ಬೋದು, ಏನಾದರೂ ಆರಾಮಾಗಿ ಇಡ್ಬೋದು. ಆಮೇಲೆ ನೆಕ್ಸ್ಟು ಇದರಲ್ಲಿರೋ ಫೀಚರ್ಸ್ ಹೇಳಬೇಕು ಅಂತ ಅಂದರೆ, 4 indicators. ಸೊ 4 ಬ್ಯಾಕ್ ಸೈಡ್ ನೋಡ್ಬೋದು, 4 indicators ಅಂದರೆ ಈ ಮಳೆಯಲ್ಲಿ ಹೋಗಬೇಕು ಅಂದರೆ ಸೇಫ್ಟಿಗೆ. ಸೊ 4 indicators ಇದನ್ನು ಯೂಸ್ ಮಾಡ್ಬೋದು. ಸೊ ಆಮೇಲೆ ನೆಕ್ಸ್ಟು ರಿವರ್ಸ್ ಗೇರ್ ಸಿಸ್ಟಮ್ಸ್ ಇದೆ ಇದರಲ್ಲಿ. ಆಮೇಲೆ ಸ್ಪೀಡ್ ಕಂಟ್ರೋಲ್, 1-2-3 ಅಂತ ಸ್ಪೀಡ್ ಕಂಟ್ರೋಲರ್ ಬಟನ್ ಇದೆ ಇಲ್ಲಿ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟಲ್ಲಿ ಆರ್ ಅಂತ ಇದೆ. ಆರ್ ಅಂತ ಅಂದರೆ ಸೊ ದೇರ್ ಇಸ್ ಅ ಚಾನ್ಸಸ್ ಏನು ಅಂತ ಅಂದರೆ, ಏನು ಟ್ರಾವೆಲ್ ಮಾಡುವಾಗ ಏನಾದರೂ ಮಿಡ್ಡಲ್ ಏನು ಪ್ರಾಬ್ಲಮ್ ಆಗಿ ವೆಹಿಕಲ್ ಸ್ಟಾಪ್ ಆಯಿತು ಅಂತ ಅಂದರೆ, ಈ ಒಂದು ಥ್ರೋಟಲ್ ಏನು ಇಶ್ಯೂ ಆಯಿತು ಅಂತ ಅಂದಾಗ ಇದೊಂಥರ ರೋಡ್ ಸೈಡ್ ಅಸಿಸ್ಟೆನ್ಸ್ ಥರ ಒಟ್ಟಾಗುತ್ತೆ.
ಆವಾಗ ಇದು ಪ್ರೆಸ್ ಮಾಡಿಕೊಂಡು ಅಟ್ಲೀಸ್ಟ್ 15-20 ಕಿಲೋಮೀಟರ್ ಕಸ್ಟಮರ್ ಟ್ರಾವೆಲ್ ಮಾಡ್ಬೋದು ಅವ್ರ ನಿಯರೆಸ್ಟ್ ಡೆಸ್ಟಿನೇಷನ್ಗೋಸ್ಕರ. ಇದೊಂದು ಸೇಫ್ಟಿ ಫೀಚರ್ಸ್ನ, ಇದನ್ನ ಸ್ಮಾರ್ಟ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 105,000 ಎಕ್ಸ್ ಶೋರೂಮ್ ಆಗುತ್ತೆ, 110,000 ಆನ್ ರೋಡ್ ಕಾಸ್ಟ್ ಆಗುತ್ತೆ ಕಸ್ಟಮರ್ಗೆ. ಇದಕ್ಕೆ ಸಬ್ಸಿಡಿ ಇಲ್ಲ, ಸಬ್ಸಿಡಿ ಪ್ರೊಸೆಸಲ್ಲಿ ನಡೀತಾ ಇದೆ. ಸೊ ನೋಡೋದಲ್ಲ ಹೆಂಗಿದೆ ಗಾಡಿ ಅಂತ. ನನಗೆ ಮೇನ್ ಇಷ್ಟ ಆಗಿದ್ದು ಫೈರ್ ಪ್ರೂಫ್ ಅಂತ, ಅದೊಂದೇ ನಂಗೆ ಸೀರಿಯಸ್ ಆಗಿ ಇಷ್ಟ ಆಯಿತು, ಚೆನ್ನಾಗಿದೆ. ಸೊ ನಿಮ್ಗೆ ಅನಿಸ್ತದೆ ನನಗೆ ಕಮೆಂಟ್ ಹಾಕಿ. ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಈ ಲೋಡೋ ಗಾಡಿ ಇದೆ, ಮೂವಿಂಗ್ ಅಂತ ಸಕಲಾಗಿದೆ. ಡಿಸೈನ್ ಮಾತ್ರ ಒಂಥರ ಕ್ರೇಜಿ ಆಗಿದೆ ನೋಡಿ, ತೋರಿಸ್ತೀನಿ. ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಓಕೆ, ಆರ್ ಟಿ ಒಯಿಂದ ಫುಲ್ ಅಪ್ರೋಡ್ ಆಗಿದೆ, ಚೆನ್ನಾಗಿದೆ ಗಾಡಿ. ಆಮೇಲೆ ನಿಮಗೆ ಸಬ್ಸಿಡಿ ಸಿಗುತ್ತೆ, 30,000 ಸಬ್ಸಿಡಿ ಸಿಗುತ್ತೆ ಈ ಗಾಡಿಗೆ, ಸಕಲಾಗಿ. ಸೊ ಈ ಗಾಡಿ ಪ್ರೈಸ್ ಬಂದುಬಿಟ್ಟು 95,000 ಆಗುತ್ತೆ, ಚೆನ್ನಾಗಿದೆ, ಒಳ್ಳೆ ಲಗೇಜ್ ಎಲ್ಲ ಎಳಿಯುತ್ತೆ. ಈ ಥರ ಗಾಡಿನ ನೀವು ಲಗೇಜ್ ಹಾಕೊಂಡು ತುಂಬ ಕಡೆ ನೋಡಿರ್ತೀರ, ಎಷ್ಟೊಂದು ಜನ ತೊಗೊಂಡು ಯೂಸ್ ಮಾಡ್ತಿರ್ತಾರೆ. ನಾನಂತೂ ಬೇಜಾನ್ ಕಡೆ ನೋಡಿದ್ದೀನಿ. ಇಲ್ಲಿ ನೋಡಿದ ತಕ್ಷಣ ಶಾಕ್ ಆಯಿತು, ಲೈಕ್ ಈ ಗಾಡಿನೂ ಇದೆಯಾ ಎಕ್ಸ್ಪೋಲಿ ಅಂತ. ಸಕಲಾಗಿದೆ, ಡಿಸೈನ್ ಎಲ್ಲ ಸಕಲಾಗಿದೆ. ಸೊ ನೋಡಿ ಸಸ್ಪೆನ್ಷನ್ ಎಲ್ಲ ಹೆಂಗಿದೆ. ಓಕೆ, ಫ್ರಂಟಿಂದ ಡಿಸೈನ್ ಕ್ರೇಜಿ ಆಗಿದೆ, ಸೂಪರ್. ಸೊ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೋಡ್ಕೊಳ್ಳಿ, ಬನ್ನಿ ನೆಕ್ಸ್ಟ್ ಕಡೆ ಹೋಗೋಣ. ಸೊ ನೆಕ್ಸ್ಟು ನೋಡ್ಬೋದು ಇಲ್ಲಿ ಒಂದು ಸ್ಕೂಟ್ರ್ ಇದೆ, ಏನು ಸಕ್ಕಾಲಾಗಿದೆ. ಕಲರ್ ಮಾತ್ರ ಸೆಕ್ಸಿ ಆಗಿದೆ, ಮಾತ್ರ ಕಲರ್ ಅಂತ ಕ್ರೇಜಿ ಕಾಣಿಸ್ತಾ ಇದೆ. ಸೊ ಇಲ್ಲೂ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಅವ್ರ ಕೈಲಿ ಎಕ್ಸ್ಪ್ಲೇನ್ ಮಾಡಿಸ್ತೀನಿ. ಆಮೇಲೆ ಬೇರೆ ಗಾಡಿಗಳೆಲ್ಲ ನೋಡಿ, ಕಲರ್ ಕಾಂಬಿನೇಷನ್ ಅಷ್ಟೇ, ಎಲ್ಲದಕ್ಕೂ ಸಕ್ಕಾಗ್ ತೊಗೊಂಡಿದ್ದಾರೆ ಯಾವುದೋ, ಬಟ್ ಈ ಕಲರ್ ಮಾತ್ರ ಸಕ್ಕಾಲಾಗಿದೆ. ಗಾಡಿ ಲುಕ್ಕು ನೋಡೋದಕ್ಕೆ ಏನು ಕ್ರೇಜಿ ಆಗಿದೆ. ಸೊ ಬನ್ನಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಸೋಣ. ಸೊ ಅವಾಗಲೇ ಹೇಳಿದ್ನಲ್ಲ, ಲೈಕ್ ಒಂದು ವಿಂಟೇಜ್ ಚೇತಕ್ ಥರ ಇದೆ, ಫುಲ್ ಕಂಪ್ಲೀಟಾಗಿ ಗಾಡಿ ಸಕ್ಕದಾಗಿದೆ, ಒಳ್ಳೆ ಕಲರ್ ಇದೆ, ಒಂದು ಫುಲ್ ಐ ಕ್ಯಾಚಿಂಗ್ ಅಂತಲೇ ಹೇಳಿದ್ನಲ್ಲ. ಸ್ಕೂಟರ್ ನೋಡಿ ಏನು ಸಕ್ಕದಾಗಿದೆ ಅಂತ, ನನಗಂತೂ ಹೆವಿ ಇಷ್ಟ ಆಗುತ್ತೆ. ಕಲರ್ ಅಂತೂ ಸಕ್ಕದಾಗಿದೆ. ಸೊ ರ್ಯಾಗರ್ ಅಂತ ಇದು ನೇಮು, ನೋಡ್ಬೋದು. ಹಬ್ ಮೋಟರ್ ಅಲ್ಲ, ಹಬ್ ಮೋಟರ್ ನೋಡಿ, ಇದಕ್ಕೂ ಅಷ್ಟೇ ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ ನೋಡೋಕ್ಕೆ, ಲುಕ್ಸ್ ಅಂತೂ ಸಕ್ಕದಾಗಿದೆ. ಮುಂದೆ ನೋಡಿ, ಮುಂದೇನು ಅಷ್ಟು ಡಿಸೈನು ಸೀರಿಯಸ್ಸಾಗಿ ಸಕ್ಕದಾಗಿದೆ. ಆಮೇಲೆ ಇಲ್ಲಿ ನಿಮಗೆ ಇದು ತೋರಿಸುತ್ತೆ, ಸ್ಪೀಡು ಅದು ಇದು ಎಷ್ಟು ಹೋಗ್ತಾ ಇದೆ, ಏನು ಕತೆ ಅಂತ, ಅದೆಲ್ಲ ಕಾಮನ್ ಆಗಿದೆ. ಇಲ್ಲಿ ರಿವರ್ಸ್ ತೋರಿಸುತ್ತೆ. ಓಕೆ, ಕ್ರೂಸ್ ಕಂಟ್ರೋಲ್ ಇದು, ಟಿ ಅಂದರೆ ಕ್ರೂಸ್ ಕಂಟ್ರೋಲ್. ಇದು ನೋಡಿ, ಇದಕ್ಕೆ ಕ್ರೂಸ್ ಕಂಟ್ರೋಲು ಇದೆ ನಿಮಗೆ. ಇದು ನೋಡಿ, ಕ್ರೂಸ್ ಕಂಟ್ರೋಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಹೋಗ್ತಾ ಇರುತ್ತೆ, ನೀವು ಲಾಕ್ ಮಾಡಿಬಿಟ್ರೆ ಸ್ಪೀಡು ಸಾಕಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಚೆನ್ನಾಗಿದೆ ನೋಡಿ, ಸೈಡ್ ಲುಕ್ ಇದು, ಇದು ಫ್ರಂಟ್ ಲುಕ್ಕು, ಸಕ್ಕದಾಗಿದೆ ಅಲ್ಲ, ಫುಲ್ ಕಂಪ್ಲೀಟ್ ವಿಂಟೇಜ್ ಆಗೇ ಇದೆ, ಸೀರಿಯಸ್ಲಿ ಸಕ್ಕದಾಗಿದೆ. ಈಗ ಇದನ್ನ ರೈಡ್ ಮಾಡ್ತೀನಿ, ನೋಡೋಣ. ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸು? ಇವಾಗ ಗಾಡಿ ಓಡಿಸ್ದೆ, ಗಾಡಿ ಮಾತ್ರ ಸಕ್ಕದಾಗಿದೆ, ಕ್ರೇಜಿ ಆಗಿದೆ, ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ, ಫುಲ್ ಇಂಥ ವಿಂಟೇಜ್ ಫೀಲೇ ಕೊಡುತ್ತೆ. ನಿಧಾನಕ್ಕೆ ಹೋಗ್ಬೋದು, ಬಟ್ ಇನಿಷಿಯಲ್ ಟಾರ್ಕ್ ಎಲ್ಲ ಸಕ್ಕದಾಗಿದೆ, ಸುಸ್ಸುಸ್ಸನ್ನು ನುಗ್ಗುತ್ತೆ. ಇದು ಕಲರ್ಗೆ ಒಳ್ಳೆ ಕಾಂಬಿನೇಷನ್ ಇದೆ, ಸೀಟ್ ಕಲರ್ ಎಲ್ಲ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನು ಅನ್ನಿಸ್ತು ಈ ಗಾಡಿ ಬಗ್ಗೆ ನೋಡಿ ಒಂದು ಕಮೆಂಟ್ ಹಾಕ್ಬಿಡಿ ಹಂಗೆ. ನೆಕ್ಸ್ಟು ಅಲ್ಲಿ ಸ್ಕೂಟ್ರ್ ನೋಡೋದಲ್ಲ, ಫುಲ್ ವಿಂಟೇಜ್ ಲುಕ್ಕಲ್ಲಿ ಸಕ್ಕದಾಗಿತ್ತು, ನನಗಂತೂ ಹೆವಿ ಇಷ್ಟ ಆಯಿತು, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಲೈಕ್ ನೆಕ್ಸ್ಟು ಇಲ್ಲಿ ಒಂದು ಸೂಪರ್ ಬೈಕ್ ರೇಂಜಿಗಿದೆ, ಡಿಸೈನ್ ಮಾತ್ರ ಹಾಗೆ ಇದೆ, ತೋರಿಸ್ತೀನಿ ನೋಡಿ. ಸೊ ಇದು ಯಾವ ಬೈಕ್ ಥರ ಇದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಹೇಳಬೇಕು. ಸರ್ ಈ ಬೈಕ್ ನಾಮ ಕೇ ಬೈಕ್ ನಾಮ ಅದು ಹಮ್ಲೋಗ ಸ್ಟಾರ್ಟ್ಅಪ್ ಲೇದೇ ಈ ನ್ಯೂ ಮಾಡಲ್ಸ್ ಹೇ ಮಾರ್ಕೆಟ್ ಕೆ ಅಂದರ್ ಟೋಟಲಿ. ಓಕೆ, ಔರ್ ಹಮ್ಲೋಗ ಈ ಹೈ ಸ್ಪೀಡ್ ರೇಂಜ್ ಕೆ ಅಂದರ್ ಹಮ್ಲೋಗ ಉಸ್ಕೋ ಪುಷ್ ಕರ್ ಮಾರ್ಕೆಟ್ ಕೆ ಅಂದರ್. ಕಿತ್ನಾ ಸ್ಪೀಡ್ ಹೇ ಸರ್? ಇಸ್ಕಾ ಸ್ಪೀಡ್ ಹೇ 140 ಕೆ. ಸೊ 140 ಸ್ಪೀಡಲ್ಲಿ ಹೋಗುತ್ತೆ ಹೊಸದು, ಒಂದು ಬ್ರ್ಯಾಂಡ್ ನ್ಯೂ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ಅಪ್ ಅಂತ ಹೇಳ್ತಿದ್ದಾರೆ. ಪ್ರೈಸ್ ಕ್ಯಾ ಹೇಗೆ ಸರ್? ಇಸ್ಕಾ ಪ್ರೈಸ್ ಈಗ 1,50,000 ಉಪರ. ಸೊ 1,00,000ಕ್ಕಿಂತ ಜಾಸ್ತಿ ಆಗುತ್ತಂತೆ ಇದು ಪ್ರೈಸು, ಬಟ್ ತುಂಬಾ ಸ್ಪೀಡಾಗಿ ಹೋಗುತ್ತೆ, ಹೈ ಸ್ಪೀಡ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಲುಕ್ಸ್ ಅಂತೂ ಸೆಕ್ಸಿ ಆಗಿದೆ ಮತ್ತು ನನಗೆ ತುಂಬಾ ಇಷ್ಟ ಆಯಿತು. ಲೋಡಿಂಗ್ ಕೆಪಾಸಿಟಿ ಕ್ಯಾ ಸರ್? ಲೋಡಿಂಗ್ ಕೆಪಾಸಿಟಿ ಇಸ್ಕಾ ಮೋರ್ ದೆನ್ 250 ಕೆ ಜಿ. ದೋ ಆದ್ಮೇ ಆರಾಮ್ಸೆ ಬೇಕು ಸರ್? ಆರಾಮ್ ಸರ್. ರೈಟ್ ಕಳ್ಸ? 100%. ಇವಾಗ ಈ ಬೈಕ್ನ ರೈಡ್ ಮಾಡ್ತಿದ್ದಾರೆ ಇವರೇ. ಲೈಕ್ ನಾನು ಕೇಳೋದು ನೀವು ಮಾಡ್ತೀರಾ ಅಂತ, ಬಟ್ ನಾನು ಸದ್ಯಕ್ಕೆ ವ್ಲಾಗ್ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ. ಸೊ ನೋಡಿ, ನಿಮ್ಗೆ ಯಾವ ಬೈಕ್ ಅನಿಸುತ್ತೆ ಇದು ನೋಡಿದ ತಕ್ಷಣನೇ ಪಕ್ಕ ನೀವು ಗೆಸ್ ಮಾಡೇ ಮಾಡ್ತೀರ ಕಮೆಂಟ್ ಸೆಕ್ಷನ್. ನನಗೆ ಗೊತ್ತು, ನನಗೆ 100% ಗೊತ್ತು, ಬಟ್ ನಾನು ಹೇಳೋಲ್ಲ. ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ಯಾವ ಥರ ಬೈಕ್ ಅಂತ. ನೋಡೋಕೆ ಮಾತ್ರ ಲುಕ್ ಸಕ್ಕದಾಗಿದೆ. ಸೊ ಈಗ ಬನ್ನಿ, ಈ ಬೈಕ್ನ ಇವ್ರು ಓಡಿಸ್ತಾರಂತೆ, ಕೂತ್ಕೊಬಿಡೋಣ. ಸೊ ನೋಡ್ಬೋದು ಹೆಂಗಿದೆ ಅಂತ, ಫುಲ್ ಹೈ ಸ್ಪೀಡ್ ಅಂತ ಹೇಳಿದ್ದಾರೆ, ಒಂದು ಸ್ವಲ್ಪ ಸೈಕ್ ಆಗುತ್ತೆ ಈಗ. ಸೊ ಈಗ ನೋಡಿ, ಅವ್ರು ಓಡಿಸ್ತಾರೆ. ಲೈಕ್ ಹಿಂದೆ ಕುತ್ಕೋಬೋದು, ಬಟ್ ಹಿಂದೆ ಕುತ್ಕೊಂಡು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಬಟ್ ಗಾಡಿ ಸ್ಮೂತಾಗಿದೆ, ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಗ್ರೀನ್ ಕಲರ್ ಅಂತೂ ಇನ್ನೂ ಹೆವಿ ಆಗಿದೆ, ಸೇಮ್ ಕವಾಸ್ಕಿ ಕಲರ್ಸ್ ತಾನೇ ಇದೆ. ಬಟ್ ಈ ಗ್ರೀನ್ ಬಂದುಬಿಟ್ಟು ಕವಾಸ್ಕಿ ಇದೆಲ್ಲ, ಇದು ಡಾಮಿನರ್ ಕಲರ್ ಇದೆ ನೋಡಿ, ಫುಲ್ ಸೌಂಡು ಸ್ಮೂತಾಗಿದೆ. ಹಾಂ, ಠೀಕೆ ಸರ್. ಸೊ ನೋಡಿ, ಇದು ಹೆಡ್ಲೈಟ್ ಇಲ್ಲಿರೋದು. ಲೈಕ್ ಇಲ್ಲಿ ಫ್ರಂಟಲ್ಲಿ ಡಬಲ್ ಡಿಸ್ಕ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲೊಂದಿದೆ, ಮತ್ತು ಆದಮೇಲೆ ನೆಕ್ಸ್ಟು ಈ ಪೋರ್ಷನಲ್ಲಿ ಇಲ್ಲಿ ಕಂಪ್ಲೀಟಾಗಿ ಬ್ಯಾಟ್ರೀಸ್ ಎಲ್ಲ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು, ಹಬ್ ಮೋಟರ್ನ ಯೂಸ್ ಮಾಡಿದ್ದಾರೆ, ಡಿಸ್ಕ್ ಬ್ರೇಕ್ ಯೂಸ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಗ್ರಿಪ್ಪಿಂಗ್ ಟೈರ್ಸ್ ಇದೆ, ಸಕ್ಕದಾಗಿದೆ. ಲುಕ್ಸ್ ಅಷ್ಟು ಹಿಂದೆಗಡೆ ನೋಡ್ಬೋದು, ಹಿಂದೆಗಡೆಯಿಂದ ಏನು ಸಕ್ಕದಾಗಿದೆ ಅಂತ.
ಸೊ ಪ್ರೈಸ್ಗೆ ವರ್ತ್ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ. 1.5 ಲಕ್ಷ 140 ಸ್ಪೀಡಲ್ಲಿ ಹೋಗುತ್ತೆ, ಏನು ಸೈಕ್ ಆಗಿದೆ ಅಂತ. ಸೊ ಇಲ್ಲಿ ನೋಡಿ, ಸೊ ಬ್ಲೂಟೂತ್ ಎಲ್ಲ ಇದೆ, ಲೈಕ್ ನೋಡಿ ಲುಕ್ಸು ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಫುಲ್ಲು ನಿಮಗೆ ಆನ್ ಮಾಡ್ಕೊಳ್ಳೋದು, ಆನ್ಲೈನ್ ಸಿಸ್ಟಮ್ ಎಲ್ಲ ಇದೆ, ಹಾರನ್ನು ಎಲ್ಲ ಇದೆ, ಇಲ್ಲಿ ಆನು ಗಾಡಿ ಟ್ರಾಟಲು. ಓಕೆ, ನಾಟ್ ಬ್ಯಾಡ್, ಸಾಕಾಗಿದೆ. ಸೊ ನೋಡೋದಲ್ಲ, ಈ ಬೈಕ್ ಆದಮೇಲೆ ನೆಕ್ಸ್ಟು ಇಲ್ಲೊಂದು ಸ್ಕೂಟ್ರ್ ಇದೆ, ಇದು ಲುಕ್ಸ್ ಒಂದು ಸೇಕ್ಸಿ ಆಗಿದೆ, ನನಗಂತೂ ಹೆವಿ ಇಷ್ಟ ಆಯಿತು. ಒಳ್ಳೊಳ್ಳೆ ಡಿಸೈನ್ಸು, ಒಳ್ಳೊಳ್ಳೆ ಕಲರ್ಸ್ನ ತೊಗೊಂಡಿದ್ದಾರೆ, ಲೈಕ್ ಐ ಕ್ಯಾಚಿಂಗ್ ಕಲರ್ಸ್ ಇದೆ. ಮತ್ತು ಈ ಗಾಡಿ ನೋಡ್ಬೋದು, ಸೇಮ್ ಒಂದು ಪೆಟ್ರೋಲ್ ಗಾಡಿ, ಇದು ಯಾವುದು ಅಂತ ಗೆಸ್ ಮಾಡಿ, ನೀವೇ ಗೆಸ್ ಮಾಡಬೇಕು, ನಾನಂತೂ ದೇವರಾಣೆ ಹೇಳಲ್ಲ, ಯಾಕಂದರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಗಾಡಿ ಇದು ಅಂತ. ಬಟ್ ಸಕಾಲಾಗಿದೆ, ಸೀರಿಯಸ್ ಆಗಿ ಡಿಸೈನ್ಸ್ ಲುಕ್ಸ್ ನೋಡಿ ಹೆಂಗಿದೆ ಅಂತ. ನೆಕ್ಸ್ಟು ಇದು ನೋಡ್ಬೋದು, ಎಲ್ಲ ಇದೆ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಸೋಣ. ಎಷ್ಟು ಕಿಲೋಮೀಟ್ರು ಏನು ಕತೆ ಎಲ್ಲ ಕೇಳ್ತೀನಿ, ಅವ್ರು ಊಟ ಮಾಡ್ತಿದ್ದಾರಂತೆ. ಸೊ ಇವಾಗ ಬೇರೆ ಕಡೆ ಹೋಗೋಣ, ಬನ್ನಿ. ತೋರಿಸೋದಲ್ಲ ಇವಾಗ ರೇಸಿಂಗ್ ಗಾಡಿ ಅಂತ. ಸೊ ಇದನ್ನ ಓಡಿಸೋದಕ್ಕೆ ತೊಗೊಬಂದೆ, ಸೇಮ್ ಲೈಕ್ ಸ್ಪ್ಲೆಂಡರ್ ಎಲೆಕ್ಟ್ರಿಕ್ ಬೈಕ್ ಅಂತಲೇ ಹೇಳ್ಬೋದು. ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಮಾಡ್ತಾ ಇರ್ಬೇಕಾದ್ರೆ ಸೊ 4 ವೀಲ್ಗೂ ಒಂದೊಂದು ಕಂಪ್ಲೀಟಾಗಿ ಸಪ್ರೇಟಾಗಿ ಮೋಟರ್ಸ್ ಕೊಟ್ಬಿಟ್ಟಿದ್ದಾರೆ. ಯಾವುದೋ ಒಂದು ಕಂಪ್ನಿ ಗಾಡಿ ಫ್ರಂಟ್ದಂಗೆ ಮುರಿದೋಗಿ ಬಿದ್ದೋಗಿತ್ತು.